ಕರ್ನಾಟಕ ಎಸ್ ಈಗ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಸುದ್ದಿ, ಬಿಸಿಯೂಟ ಕಾರ್ಯಕರ್ತೆಯರ ಅಹೋರಾತ್ರಿ ಪ್ರತಿಭಟನೆ. ಐದನೇ ದಿನಕ್ಕೆ ಈ ಪ್ರತಿಭಟನೆ ಕಾಲಿಟ್ಟಿದ್ದು, ಆದರೆ ಜನಪ್ರತಿನಿಧಿಗಳ ಪಾಲಿಗೆ ಈ ಪ್ರತಿಭಟನೆಯ ಬಿಸಿ ಇನ್ನೂ ತಟ್ಟಿಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಧರಣಿ ಸ್ಥಳಕ್ಕೆ ಬೆಳಿಗ್ಗೆ 10 ಗಂಟೆಗೆ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಭೇಟಿಯನ್ನ ನೀಡ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಂದಿನ ಕಲಾಪದಲ್ಲಿ ಈ ಬಗ್ಗೆ ಪ್ರಸ್ತಾಪಿಸೋದಾಗಿ ಜಗದೀಶ್ ಶೆಟ್ಟರ್ ಭರವಸೆಯನ್ನ ಕೂಡ ನೀಡಿದ್ದಾರೆ. ಸುವರ್ಣ ನ್ಯೂಸ್ ನಿರಂತರ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಜಗದೀಶ್ ಶೆಟ್ಟರ್ ಇದೀಗ ಸ್ಪಂದಿಸ್ತಾ ಇದ್ದಾರೆ. ರಾತ್ರಿ 11:30 ಬೆಳಗಿನ ಜಾವ 3:00 ಕೂಡ ಸುವರ್ಣ ನ್ಯೂಸ್ ನಿರಂತರವಾದಂತಹ ಸುದ್ದಿ ಪ್ರಸಾರ ಮಾಡಿತ್ತು. ಬಿಸಿಯೂಟ ಕಾರ್ಯಕರ್ತೆಯರ ಅಳಲು ನಿರಂತರವಾಗಿ ಜನಪ್ರತಿನಿಧಿಗಳಿಗೆ ಕೇಳಲಿ ಅನ್ನುವಂತಹ ಉದ್ದೇಶದಿಂದ ರಾತ್ರಿ 11:30 to 3:00 ಕೂಡ ಪ್ರತಿಭಟನಾಕಾರರ ಅಳಲೇನಿದೆ ಅನ್ನೋದರ ಕುರಿತಾಗಿ ನಿರಂತರವಾದಂತಹ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಸುವರ್ಣ ನ್ಯೂಸ್. ಅದಕ್ಕೆ ಸ್ಪಂದಿಸಿರುವಂತಹ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ 10 ಗಂಟೆಯ ಸುಮಾರಿಗೆ ಧರಣಿ ನಿರತರ ಒಂದು ಅಹವಾಲನ್ನು ಕೇಳ್ತೀನಿ ಅಂತ ಧರಣಿ ಸ್ಥಳಕ್ಕೆ ಹೋಗೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಸುವರ್ಣ ನ್ಯೂಸ್ ನಿರಂತರ ಸುದ್ದಿ ಪ್ರಸಾರದ ಹಿನ್ನೆಲೆಯಲ್ಲಿ ಈಗ ಜಗದೀಶ್ ಶೆಟ್ಟರ್ ಸ್ಪಂದಿಸ್ತಾ ಇದ್ದಾರೆ.